ಶಾಸಕ ಮುನಿರತ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವೈಯಾಲಿ ಕಾವಲ್ ಮನೆ ಮೇಲೆ ದಾಳಿಯಾಗಿದೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅತ್ಯಾಚಾರ ಆರೋಪ ಸಂಬಂಧ ಎಸ್ಐಟಿ ಟೀಮ್ ದಾಳಿ ನಡೆಸಿದೆ. ಮನೆ ಕಚೇರಿ ಸೇರಿದಂತೆ ವಿವಿಧ ಕಡೆಯಲ್ಲಿ ಪರಿಶೀಲನೆ ಆಗ್ತಾ ಇದೆ. ಎಫ್ಎಸ್ಎಲ್ ಟೀಮ್ ಜೊತೆ ಬಂದು ಎಸ್ಐಟಿ ಟೀಮ್ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾರೆ ಮುನಿರತ್ನ ಅವರು, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಅವರ ವೈಯಾಲಿ ಕಾವಲ್ ನಿವಾಸ ಮತ್ತು ಕಚೇರಿಯ ಮೇಲೆ ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದ ಅಡಿ ಜೈಲಿಗೆ ಹೋಗಿದ್ರು ಮುನಿರತ್ನ ಅವರು. ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ದಂತೆ ಅವ್ರನ್ನ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ರು. ಕಾರಣ ಮತ್ತೊಂದು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ. ಸೊ ಅದಾಗಿದ್ದರಿಂದ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾರೆ, ಸದ್ಯಕ್ಕೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಸಭಾ, ಏನೀಗಾಗಲೇ ಶಾಸಕ ಮುನಿರತ್ನ ಅವರ ವಿರುದ್ಧ ಮೂರು ಪ್ರಕರಣಗಳು ದಾಖಲಾಗಿರುವಂತಹದ್ದು, ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸೋಕೋ ಟೀಮ್ ಕೂಡ ಈಗಾಗಲೇ FSL ಫಾರೆನ್ಸಿಕ್ ಟೀಮ್ ಕೂಡ ಬಂದು ಇವರ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿರುವಂತಹದ್ದು ಮತ್ತೆ ಪರಿಶೀಲನೆಯನ್ನು ಮಾಡ್ತಾ ಇರುವಂತಹದ್ದು, ಕಚೇರಿ ಸೇರಿದಂತೆ ಮನೆ ಹಾಗೂ ಮುನಿರತ್ನ ಶಾಸಕ ಮುನಿರತ್ನ ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಡೆಗಳಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳಿ ಎಸ್ಐಟಿ ಈಗಾಗಲೇ ಮಾಹಿತಿಯನ್ನ ನೀಡಿರುವಂತಹದ್ದು, ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಆದ್ರೆ ಅವರು ಮಾತಾಡಿದಂತಹ ಫೋನ್ಗಳಾಗಿರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಅಥವಾ ವಿಡಿಯೋಗಳು ಏನಾದರೂ ಮನೆಯಲ್ಲಿ ಲಭ್ಯವಾಗಿರುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಮನೆಯನ್ನ ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕ ಮುನಿರತ್ನ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಕೂಡ ಮಾಡಿದ್ರು. ಈ ವಿಚಾರಣೆ ವೇಳೆ ಕೆಲವೊಂದು ಸಾಕ್ಷ್ಯಾಧಾರಗಳು ಮನೆಯಲ್ಲಿ ಕೂಡ ಸಿಗ್ಬೋದು ಅದಕ್ಕೆ ಪೂರಕವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮನೆ ಮತ್ತು ಮನೆ ಮುಂಭಾಗದಲ್ಲಿರುವಂತಹ ಕಚೇರಿಯ ಮೇಲೆ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂತಹದ್ದು ಸಭಾ. ಥ್ಯಾಂಕ್ ಯು ಚಂದ್ರಶೇಖರ್. ಶಾಸಕ ಮುನಿರತ್ನ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಕಚೇರಿಯನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಪೊಲೀಸ್ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರಲ್ಲ, ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಆ ಮಹಿಳೆಯನ್ನು ಅಲ್ಲಿ ಅಕ್ಕಪಕ್ಕದವರು ಯಾರಾದರೂ ನೋಡಿದ್ರಾ, ಬಂದಿದ್ರಾ, ಇನ್ನು ಮುನಿರತ್ನ ಅವರ ಮನೆ ಮತ್ತು ಕಚೇರಿಯ CCTVಗಳನ್ನು ಕೂಡ ಪರಿಶೀಲನೆ ಮಾಡೋ ಕೆಲಸ ಅಲ್ಲಿ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಇದು ವೈಯಾಲಿ ಕಾವಲ್ನಲ್ಲಿರುವಂತಹ ಶಾಸಕ ಮುನಿರತ್ನ ಅವರ ನಿವಾಸ. ಎಸ್ಐಟಿ ಅಧಿಕಾರಿಗಳು ಬಂದು ಅಲ್ಲಿ ನಿಯೋಜನೆ, ಭದ್ರತೆಗೆ ನಿಯೋಜನೆಗೊಂಡಂತಹ ಸಿಬ್ಬಂದಿ ಜೊತೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.